ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ನಮ್ಮ ಶಾಸಕಾಂಗ ಎಲ್ಲ ಸದಸ್ಯರಿಗೆ ಒಂದು ದಿವಸದ ಕಲ್ಚರಲ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಒಂದು ವಿಧಾನವನ್ನು ನಾವು ಒಂದು ದಿವಸ ಹಮ್ಮಿಕೊಳ್ತೇವೆ ನಿಮ್ಮ ನಿಮ್ಮೆಲ್ಲ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, 2024 ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಈಗ ಶಾಸನ ರಚನೆ. ಮಾನ್ಯ ಅಧ್ಯಕ್ಷರೇ, ಈ ವಿಧೇಯಕವನ್ನು ಮಂಡಿಸುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು, ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ, 2024 ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದ್ವೇನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದ್ವೇನರ ಪರವಾಗಿದೆ, ಪ್ರಸ್ತಾವ ಅಂಗೀಕೃತವಾಗಿದೆ. ಈಗ ಸಚಿವರು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಇದೊಂದು ಸರಳವಾಗಿರ್ತಕ್ಕಂಥ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಮಾನ್ಯ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, 2024 ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ಭೂ ಕಂದಾಯ ಕಾನೂನಿಗೆ ಒಂದೇ ಕೆಲವು ತಿದ್ದುಪಡಿಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಇದರ ಉದ್ದೇಶ, ಯಾರು ವಿಧಾನಸಭಾ ಸದಸ್ಯರು ಬಗೈರ್ ಹುಕುಂ ಅಕ್ರಮ ಸಾಗುವಳಿ ಸಕ್ರಮೀಕರಣ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡೋದಕ್ಕೆ ಯಾವ ವಿಧಾನಸಭಾ ಸದಸ್ಯರಿಗೆ ಆಸಕ್ತಿ ಇಲ್ಲ ಅಂಥವರ ಬದಲಾಗಿ ಬೇರೆ ಸದಸ್ಯರನ್ನು ಬೇರೆ ವಿಧಾನಸಭಾ ಸದಸ್ಯರಲ್ಲ, ಬೇರೆ ಒಬ್ಬ ಸಾರ್ವಜನಿಕ ಪ್ರಮುಖವಾದ ಬಿಲ್ ಶಾಸಕರಿಗೆ ಕೇಳಿ, ವಿಧಾನಸಭಾ ಕ್ಷೇತ್ರದ ಬಗರೂಪು ಶಾಸಕರೇ ಇಂಪಾರ್ಟೆಂಟ್ ಬಿಲ್ ನಿಮ್ಮ ಪರವಾಗಿ ಸದಸ್ಯರ ಪರವಾಗಿ ಬಗರ್ ಹುಕುಂ ಬಿಲ್ ನೋಡಿ ಕೇಳಿ. ಸೊ ಯಾವ ಶಾಸಕರು ಬಗರ್ ಹುಕುಂ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡೋದಕ್ಕೆ ಇಚ್ಛೆ ಇಲ್ಲ, ಆಸಕ್ತಿ ಇಲ್ಲ ಅಥವಾ ಸಮಯ ಇಲ್ಲ ಅಂತ ಹೇಳ್ತಾರೆ, ಅಂತ ಸಂದರ್ಭದಲ್ಲಿ ಅವರು ಲಿಖಿತವಾಗಿ ನಮಗೆ ಕೊಟ್ಟಾಗ ಅಂತ ಕಮಿಟಿಗೆ ಶಾಸಕರ ಬದಲಾಗಿ ಶಾಸಕರ ಮನವಿಯ ಮೇಲೆ ಮಾತ್ರ ಯಾವ ಶಾಸಕರು ಸದಸ್ಯರಾಗಿ ಕೆಲಸ ಮಾಡ್ತಾರೆ ಅವರಿಗೆ ಮೊದಲನೇ ಆದ್ಯತೆ, ಅದರಲ್ಲಿ ಯಾವುದೂ ಕಾಂಪ್ರಮೈಸ್ ಇರೋದಿಲ್ಲ. ಶಾಸಕರು ನನಗೆ ಸಮಯ ಇಲ್ಲ, ಬೇರೆ ಕೆಲಸ ಇದೆ, ಅಥವಾ ನಾನು ಮಂತ್ರಿ ಆಗಿದ್ದೇನೆ, ವಿರೋಧ ಪಕ್ಷದ ನಾಯಕ ಆಗಿದ್ದೇನೆ, ನನಗೆ ಬೇರೆ ಕೆಲಸದ ಒತ್ತಡ ಇದೆ, ಆ ಕೆಲಸದ ಒತ್ತಡದ ನಡುವೆ ನಾನು ಬಗರೂಪಂ ಸಮಿತಿಯಲ್ಲೂ ನಾನು ಸದಸ್ಯನಾಗಿ ಕೆಲಸ ಮಾಡೋದು ನನಗೆ ಸಾಧ್ಯ ಇಲ್ಲ ಅಂತ ಲಿಖಿತವಾಗಿ ಅವರು ಕೊಟ್ಟರೆ ಅಂಥ ಸಂದರ್ಭದಲ್ಲಿ ಶಾಸಕರ ಬದಲಿಯಾಗಿ ಅದೇ ಕ್ಷೇತ್ರದ ಬೇರೊಬ್ಬ ನಿವಾಸಿಯನ್ನು ಆ ಕ್ಷೇತ್ರದಲ್ಲಿ ಬಗರೂಪಂ ಸಮಿತಿಗೆ ನೇಮಕ ಮಾಡಲಿಕ್ಕೆ ಈ ತಿದ್ದುಪಡಿಯನ್ನು ತಗೊಂಡು ಬಂದಿದ್ದೇವೆ. ಇವತ್ತು ಕಾನೂನಿನಲ್ಲಿ ಅವಕಾಶ ಇಲ್ಲ. ಉದಾಹರಣೆಗೆ ಹೇಳೋದಾದರೆ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಸಚಿವರು ಅಥವಾ ಕೆಲವು ಹಿರಿಯರು ಅವರಿಗೆ ಬೇರೆ ಅದರ ಬಗ್ಗೆ ಬೇರೆ ಕೆಲಸದ ಒತ್ತಡದ ನಡುವೆ ಇದು ಮಾಡಬೇಕು ಅಂದರೆ ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಇವತ್ತು ಶಾಸಕರನ್ನು ಆ ಸಮಿತಿಯ ಸದಸ್ಯರನ್ನಾಗಿ ಮಾಡುವುದು ಕಡ್ಡಾಯ ಇದೆ. ಇಟ್ ಈಸ್ ಮ್ಯಾಂಡೇಟರಿ, ಇಟ್ ಈಸ್ ಕಂಪಲ್ಸರಿ, ಅದಕ್ಕೆ ಆಪ್ಷನ್ನೇ ಇಲ್ಲ. ಶಾಸಕರ ಮನವಿಯ ಮೇರೆಗೆ ಬೇರೆಯವರನ್ನು ಆಪ್ಷನ್ ಕೊಡುವಂಥ ತಿದ್ದುಪಡಿಯನ್ನು ನಾವು ತಗೊಂಡು ಬಂದಿದ್ದೇವೆ. ಇದನ್ನು ತಾವು ಅಂಗೀಕಾರ ಮಾಡಿಕೊಟ್ರೆ ಇದು ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದರ ಜೊತೆಗೆ ಅದರಲ್ಲೇ ಒಂದು ಸಣ್ಣ ಇದು ಕ್ಷೇತ್ರದ ಮಟ್ಟಿಗೆ ಈ ಸಮಿತಿ ಆಗ್ತಕ್ಕಂಥದ್ದು ಅದನ್ನು ಸ್ಪಷ್ಟೀಕರಣ ಮಾಡಿದ್ದೇವೆ.
ಮತ್ತು ಅವರು ಈಗಾಗಲೇ ಅವ್ರ ಹತ್ರ ಎಷ್ಟು ಜಮೀನಿದೆ ಅಂತ ನೋಡುವುದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟೀಕರಣವನ್ನು ಇದರಲ್ಲಿ ಸೇರಿಸಿದ್ದೇವೆ. ಈ ತಿದ್ದುಪಡಿಗಳಿಗೆ ಸದನ ಸಹಮತಿಯನ್ನು ಸೂಚಿಸಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಕೋರ್ತಾ ಇದ್ದೇನೆ. ಸದಸ್ಯರೆಲ್ಲ ಚರ್ಚೆ ಮಾಡಿ ನಾನು ಮತ್ತೊಮ್ಮೆ ನಿಮ್ಮ ರಿಕ್ವೆಸ್ಟ್ ಮಾಡ್ತೇನೆ, ಶಾಸಕರಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬಿಲ್ಲನ್ನು ತಂದಿದ್ದಾರೆ. ನಿಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ, ಜನರಿಗೆ ಪ್ರಯೋಜನ ಸಂಬಂಧಪಟ್ಟ ಹಾಗೆ ತಮ್ಮ ತಮ್ಮ ಆಸನವನ್ನು ಸ್ವೀಕರಿಸಿಕೊಂಡು ತಾವೆಲ್ಲ ಚರ್ಚೆಯಲ್ಲಿ ಭಾಗವಹಿಸಬೇಕು. ಯಾರು ನಿಮಗೆ ಮತದಾರ ಕೊಟ್ಟಿದ್ದಾರೆ ಆ ಮತದಾರ ಎಲ್ಲ ಗೌರವ ತರುವಂಥ ಕೆಲಸ ನಿಮ್ಮೆಲ್ಲಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಬಿಲ್ ಅತ್ಯಂತ ಮಹತ್ವದ ಬಿಲ್ ಇವತ್ತು ಸರ್ಕಾರ ತರ್ತಾ ಇದೆ. ಬಹುಶಃ ನಿಮ್ಮ ಪರವಾಗಿ ಇನ್ನೊಬ್ಬರನ್ನು ಆ ಅವಕಾಶ ಕೊಡುವಂಥದ್ದು, ನಿಮಗೆ ಸದಸ್ಯರಾಗುವಂಥದ್ದು, ಇದರಲ್ಲಿ ಚರ್ಚೆ ಮಾಡಿದರೆ ಈಗಲೇ ಹೆಚ್ಚು ಕಮ್ಮಿ ಇದ್ದರೆ ಅದನ್ನು ಸರಿಪಡಿಸಬಹುದು. ಈಗ ನೀವು ಚರ್ಚೆ ಮಾಡದೆ ಬಿಲ್ಲು ಪಾಸ್ ಆದ ನಂತರ ನಾಡಿದ ಆ್ಯಕ್ಟ್ ಆದ ನಂತರ ಅದು ಆಗಬೇಕಿತ್ತು ಈಗಾಗಬೇಕು ಅಂತ ಹೇಳಿದರೆ ಏನು ಕೂಡ ಮಾಡಲಿಕ್ಕೆ ಆಗುದಿಲ್ಲ. ಇದರದಾಗ ಎಲ್ಲರಿಗೂ ಕೂಡ ಮತ್ತೆ ತೊಂದರೆ ಆಗ್ತದೆ. ಆ ತಾವೆಲ್ಲ ಇದೇರಿದ್ದೀರಿ ಕಿದೇರಿದ್ದೀರಿ, ತಾವೆಲ್ಲರೂ ಕೂಡ ಆಸನ ಸ್ವೀಕರಿಸಿ ಈ ಚರ್ಚೆ ಮಹತ್ವದ ಬಿಲ್ಲ ಚರ್ಚೆಯಲ್ಲಿ ಭಾಗವಹಿಸಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕಾಯ್ತು, ಅನ್ಯಾಯ ಮಾಡಬೇಕಾಯ್ತು. ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಇಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಮಾಡಿರುವಂತದ್ದು 2024 ಸಾಲಿನ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಕಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಕಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು, ಮಾನ್ಯ ಸಭಾಧ್ಯಕ್ಷರೇ, ಈ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮ ಮುಖಾಂತರ ಸದನವನ್ನು ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ಭೂಕಂದಾಯ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿಯವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರೀಗ ಪರ್ಯಾಲೋಚನಾ ಪ್ರಸ್ತಾವನ್ನು ಸನ್ಮಾನ್ಯ ಅಧ್ಯಕ್ಷರೇ ನಿರ್ಣಯ ಮಂಡನೆ ಮಾಡಿ ಕೊಟ್ಟಿದ್ದೀರಾ. ನಾನು ಕೂಡ ನಾನು ಒಂದು ನಿರ್ಣಯ ಮಂಡನೆ ಮಾಡ್ತೀನಿ, ನೀವು ಬೇಕಾದ್ರೆ ಸಭೆ ಮತಕ್ಕೆ ಹಾಕಿ ಏನಾನ ಆಗ್ಲಿ. ಅದಕ್ಕೆ ಪರ್ಯಾಲೋಚನಾ ಪ್ರಸ್ತಾವನ್ನು ಬಿಲ್ ಅರ್ಧದಲ್ಲಿ ಇದೆ, ಪರ್ಯಾಲೋಚನಾ ಮಾಡಬೇಕು. 2020-2024 ಸಾಲಿನ ಕರ್ನಾಟಕ ವಿಧಾನಮಂಡಲ ಅನರ್ಹತಾ ನಿವಾರಣಾ ತಿದ್ದುಪಡಿ ಹಲವಾರು ವರ್ಷಗಳ ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಹಾಗೂ ಈ ತಿದ್ದುಪಡಿಯನ್ನ ನಾನು ಈಗ ನೀವು ಹಿರಿಯ ಸದಸ್ಯರಿದ್ದೀರಿ, ಆಗಿಂದಾಗ ಸಡನ್ ನಿರ್ಣಯ ಮಾಡಲಿಕ್ಕೆ ತರಲಿಕ್ಕೆ ಆಗುದಿಲ್ಲ. ನಾನು ಈ ಒಂದು ತಿದ್ದುಪಡಿಯನ್ನ ತಾವು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ,
ಇದೊಂದು ಅತ್ಯಂತ ಸರಳವಾಗಿರ್ತಕ್ಕಂತ ಒಂದು ಕೆಲವೇ ದಿನಗಳಲ್ಲಿ ಕೋಆಪರೇಟಿವ್ ಫೆಡರಲಿಸಂ ನೀತಿಯಿಂದ ರಾಜ್ಯದ ತೆರಿಗೆ ಪಾಲು ಕೊಡುವ ಬಹಳ ದಿನದ ಬೇಡಿಕೆಗಳು 32% ಇಂದ 42% ಏರಿಸಿರುವುದು ಎನ್ಡಿಎ ಸರ್ಕಾರದ ಕಾಳಜಿಯನ್ನ ತೋರಿಸುತ್ತದೆ. ಸಂವಿಧಾನಬದ್ಧ ಅಡಿಯಲ್ಲಿ ರಚನೆಯಾದ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯಗಳಿಗೆ ಹಣಕಾಸು ಹಂಚಿಕೆ ಮಾಡಬೇಕಾಗಿರುತ್ತದೆ. ಅದನ್ನ ಕೇಂದ್ರದ ಎನ್ಡಿಎ ಸರ್ಕಾರ ಚಾಚು ತಪ್ಪದೆ ಪಾಲಿಸಿದೆ. ರಾಜ್ಯ ಸರ್ಕಾರದ ತಾರತಮ್ಯ ತಂದಿದ್ದೇವೆ. ಆರೋಪ ಸಂಪೂರ್ಣ ಸುಳ್ಳಿನಿಂದ ಕೂಡಿದೆ. ಅದನ್ನೇ ಹಣಕಾಸು ಕಾರ್ಯ ಪ್ರಾರಂಭ ಸಂದರ್ಭದಲ್ಲಿ ಇದಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ, ನಾವು ರಾಜ್ಯ ಸರ್ಕಾರದ ವಸ್ತುಸ್ಥಿತಿಯನ್ನ ಆಯೋಗಕ್ಕೆ ಮನವದಟ್ಟು ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ವಿಫಲವಾಗಿದೆ. ಅಲ್ಲದೆ ಆಯೋಗ ನಿರ್ಣಯ ಅಂತಿಮ ಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರದಿಂದ ಕಾಂಗ್ರೆಸ್ ನ 5 ಜನ ಸಚಿವರು ಭಾಗವಹಿಸಿದ್ದು ಆ ಸಂದರ್ಭದಲ್ಲಿ ಯಾವುದೇ ಪ್ರತಿರೋಧ ವ್ಯಕ್ತಪಡಿಸದೆ ಮೌನ ಭಾವಗಳಾಗಿದ್ದಾರೆ. ಈ ತಿದ್ದುಪಡಿಯನ್ನ ದಯಮಾಡಿ ಅಂಗೀಕಾರ ಮಾಡಬೇಕು. ಹಂಚಿಕೆಯಂತೆ ಸದಸ್ಯರ ಚರ್ಚೆ ಮಾಡಬೇಕಂತ ಕೇಳಿಕೊಳ್ತೇನೆ. ಚರ್ಚೆ ಮಾಡ್ತೀರಾ? ಪರ್ಯಾಲೋಚನಾ ಪ್ರಸ್ತಾವವನ್ನು ಈಗ ಸಭಾ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ವಿಧಾನ ಮಂಡಲದ ಅನರ್ಹತೆ ನಿವಾರಣೆ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುವ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಜನರ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಗಿತ್ತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಜನರ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ತಂದಿದೆ ಮಾನ್ಯ ಸಚಿವರು ಮನ್ನಿಸುವುದು. ರಾಜ್ಯಗಳ ತೆರಿಗೆ ಸಂಗ್ರಹ ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2024 ಸಾಲಿನ ಕರ್ನಾಟಕ ವಿಧಾನ ಮಂಡಲದ ಅನರ್ಹತೆ ನಿವಾರಣಾ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಜನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಜನರ ಪರವಾಗಿದೆ. ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಕರ್ನಾಟಕದ ಪಾಲನ್ನ ನ್ಯಾಯ ಸಮ್ಮಿತವಾಗಿ ಪಡೆದುಕೊಳ್ಳಲು ನಾವೆಲ್ಲರೂ ಕಡುಬದ್ಧತೆ ತೋರಿಸಬೇಕು. ಪ್ರಕಟಣೆ ಸುಳ್ಳು ಕಾಲ್ಪನಿಕ ಮತ್ತು ರಾಜಕೀಯ. ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಯವರಿಂದ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 118 ಮೇರೆಗೆ ಈ ಕೆಳಕಂಡ ವಿಧೇಯಕಗಳನ್ನು ದಿನಾಂಕ 22/2/2024 ಯಾವುದೇ ತಿದ್ದುಪಡಿಗಳಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸಿರುತ್ತಾರೆ. ಅಲ್ಲದೆ ಒಂದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ 2024 ವಿಫಲವಾಗಿದೆ. ಎರಡನೇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ವಿಧೇಯಕ 2024 ಒತ್ತಾಯ. ಮೂರನೇದು ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2024. ನಾಲ್ಕನೇದು ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ 2024. ಕರ್ನಾಟಕ ಪೊಲೀಸ್ ತಿದ್ದುಪಡಿ ವಿಧೇಯಕ 2024. ಆರನೇದು ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ 2024. ಏಳನೇದು ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕ 2024. ಬಹುಶಃ ಇವತ್ತು ಇವತ್ತು ತಾವೆಲ್ಲ ಧರಣಿಯಲ್ಲಿ ಭಾಗವಹಿಸಿ ನಿಮ್ಮ ಬೇರೆ ಬೇರೆ ಹಾಡುಗಳನ್ನು ಮತ್ತು ಘೋಷಣೆಗಳನ್ನು ಮತ್ತು ಆಕ್ಷನ್ ಎಲ್ಲ ಮಾಡಿದ್ದೀರಿ.
ಅದಕ್ಕಾಗಿ ನಾನು ತೀರ್ಮಾನ ಮಾಡಿದ್ದೇನೆ, ನಮ್ಮ ಶಾಸಕಾಂಗ ಎಲ್ಲ ಸದಸ್ಯರಿಗೆ ಒಂದು ದಿವಸದ ಕಲ್ಚರಲ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ವಿಧಾನವನ್ನು ನಾವು ಒಂದು ದಿವಸ ಹಮ್ಮಿಕೊಳ್ತೇವೆ, ನಿಮ್ಮ ನಿಮ್ಮೆಲ್ಲ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.